ಸರ್, ನಾನು ಜಿಲ್ಲಾ ಯುವ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ, ರಾಜ್ಯ ಯುವ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಹಾಗೂ ಚಿತ್ರದುರ್ಗ ಕ್ಷೇತ್ರಕ್ಕೆ ನನಗೆ ಉಸ್ತುವಾರಿ ನೀಡಿದ್ದಾರೆ. ನನ್ನ ಗುರಿ ಏನಂದರೆ, ಈ ಕ್ಷೇತ್ರದಲ್ಲಿ ಲೋಕಸಭೆಯಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಈ ಬಾರಿ ವಿನ್ನಿಂಗ್ ಕ್ಯಾಂಡಿಡೇಟ್ ಯಾರಾಗ್ತಾರೋ ಅವರಿಗೆ ಆದ್ಯತೆ ನೀಡ್ತಾರೆ. ಸ್ಥಳೀಯರು ಹೊರಗಿನವರು ಅನ್ನೋ ಕೂಗಿದ ಇಲ್ಲ ಅಂತ ಹೇಳಲ್ಲ, ಆದರೆ ವಿನ್ನಿಂಗ್ ಕ್ಯಾಂಡಿಡೇಟ್ ಯಾರಿಗೆ ಕೊಟ್ಟರೆ ಗೆಲ್ಲಬಹುದು ಅಂಥವ್ರಿಗೆ ಆದ್ಯತೆ ನೀಡ್ತಕ್ಕಂಥದ್ದು ಈ ಬಾರಿ ಆಗುತ್ತೆ. ಸೊ ಹಾಗಾಗಿ ಯಾರೇ ಅಭ್ಯರ್ಥಿ ಆಗಲಿ, ನನಗಾದರೂ ನೀಡಲಿ ಅಥವಾ ಸ್ಥಳೀಯರಿಗೆ ನೀಡಲಿ ಅಥವಾ ಇನ್ನೊಬ್ಬರಿಗೆ ನೀಡಲಿ, ಈ ಬಾರಿ ಕಾಂಗ್ರೆಸ್ ಪಕ್ಷ ಚಿತ್ರದುರ್ಗದಲ್ಲಿ ಗೆದ್ದೇ ಗೆಲ್ಲುತ್ತೆ, ಅದ್ರ ಪರವಾಗಿ ನಾನು ದುಡಿತೀನಿ. ರಾಮ ಮಂದಿರ ಕೇವಲ ಬಿ ಜೆ ಪಿ ಅವ್ರಿಗಷ್ಟೇ ರಾಮ ಸೀಮಿತ ಅಲ್ಲ, ಒಂದು ಪಕ್ಷಕ್ಕೆ ಮಾತ್ರ ದೇವರು ಸೀಮಿತ ಅಲ್ಲ. ನಮ್ಮ ಕಾಂಗ್ರೆಸ್ ಪಕ್ಷ, ಜವಾಹರ್ಲಾಲ್ ನೆಹರು ಅವರು, ನಮ್ಮ ರಾಜೀವ್ ಗಾಂಧಿ ಅವರು, ಅವ್ರ ಕೊಡುಗೆ ರಾಮ ಮಂದಿರಕ್ಕೂ ಕೂಡ ಇದೆ. ಹಾಗಾಗಿ ರಾಮ ಮಂದಿರ ಕೇವಲ ಬಿ ಜೆ ಪಿ ಅವ್ರಿಗಲ್ಲ, ಆ ಅರಿವು ಮೂಡಿಸ್ತಕ್ಕಂಥ ಕೆಲಸ ನಾವು ಖಂಡಿತವಾಗಿ ಮಾಡ್ತೀವಿ. ಈಗ ಮಂತ್ರಾಕ್ಷಿ ಕೊಡಲಿ ಸರ್, ದೇವ್ರ ಕೆಲಸ ಅದು, ಅದನ್ನ ವಿರೋಧವಂತೂ ನಾವು ಮಾಡೋದಿಲ್ಲ. ಆದರೆ ದೇವ್ರು ಎಲ್ರಿಗೂ ಒಂದೇ, ಮುಸಲ್ಮಾನರು ಯಾರು ಈ ಒಂದು ಪರಿಸ್ಥಿತಿಯಲ್ಲಿ ಯಾರೂ ವಿರೋಧ ಮಾಡ್ತಾ ಇಲ್ಲ. ರಾಮ ಮಂದಿರನ ಎಲ್ಲರೂ ಆಕ್ಸೆಪ್ಟ್ ಮಾಡ್ತಾ ಇದ್ದಾರೆ. ನಾವು ಕೂಡ ರಾಮನ ಭಕ್ತರೇ. ಯುವ ಸಂಘಟನೆಗೆ, ಯುವಕರಿಗೆ ನಾನೇನು ಕರೆ ಕೊಡ್ತೀನಂದರೆ, ಧಾರ್ಮಿಕವಾಗಿ ಜಾತಿಯ ಆಧಾರದ ಮೇಲೆ ವೋಟ್ ಮಾಡೋದನ್ನು ಬಿಟ್ಟು ಅಭಿವೃದ್ಧಿಯ ಕಡೆ, ಯಾವ ಸರ್ಕಾರ ಇಷ್ಟು ವರ್ಷ ಏನು ಅಭಿವೃದ್ಧಿಗಳು ಮಾಡಿದ್ದಾವೆ ಅದನ್ನು ನೋಡಿ ವೋಟ್ ಮಾಡಿರಿ ಹೊರತು, ಭಾವನಾತ್ಮಕವಾಗಿ ಮೋಸ ಮಾಡ್ತಕ್ಕಂಥ ಪಕ್ಷಗಳಿಗೆ ಬಲಿಯಾಗ್ಬಿಟ್ರಂತ ನಾನು ಹೇಳಕ್ಕೆ ಬಯಸ್ತೀನಿ. ಸರ್, ವಿಶೇಷವಾಗಿ ನಾನು ಕೇವಲ ಚುನಾವಣೆಗೆ ಬಂದಿಲ್ಲ, ಇಲ್ಲಿ ಆವಾಗಲೇ ಹೇಳಿದಾಗೆ ನಮ್ಮ ಶಾಸಕರು ನಮ್ಗೆ ಆಲ್ರೆಡಿ ಒಂದು ಮನೆ ಕೊಡಿಸಿದ್ದಾರೆ ಚಿತ್ರದುರ್ಗದಲ್ಲಿ. ನೀವು ನೋಡಿರ್ತೀರ, ಕೆಲವೊಬ್ಬರು ಚುನಾವಣೆಗೆ ಅಷ್ಟೇ ಬಂದು ಹೋಗಿರ್ತಕ್ಕಂಥ ಅಭ್ಯರ್ಥಿಗಳು ಇದ್ದಾರೆ, ಕೆಲವೊಬ್ಬರು ಎಂ ಪಿಗಳಾಗಿ ವಾಪಸ್ ಇಲ್ಲಿ ಕ್ಷೇತ್ರಕ್ಕೆ ಬಂದಿಲ್ಲ. ಇಲ್ಲಿಯ ಸ್ಥಳೀಯ ಈಗ ಇರ್ತಕ್ಕಂಥ ನಾರಾಯಣ ಸ್ವಾಮಿ ಅವರು ಬಹುಶಃ ಕ್ಷೇತ್ರದಲ್ಲಿ ಅವ್ರು ಕಾಣಿಸ್ಕೊಂಡೇ ಇಲ್ಲ, ಎಲೆಕ್ಷನ್ ಆದಮೇಲೆ ಕೆಲಸಗಳು ಸಹ ಆಗಿಲ್ಲ. ಬಹುಶಃ ನಾನು ಒಬ್ಬನೇ ಅಭ್ಯರ್ಥಿ ಟಿಕೆಟ್ ಸಿಗೋಕ್ಕಿಂತ ಮುಂಚೆನೇ ಮನೆ ತೊಗೊಂಡಿರೋದು ಇಲ್ಲಿ ಚಿತ್ರದುರ್ಗದಲ್ಲಿ. ಸೊ ಹಾಗಾಗಿ ಅದ್ರ ಪ್ರಶ್ನೆನೇ ಇಲ್ಲ, ಖಂಡಿತವಾಗಿ ಜನರ ಜೊತೆ ಇರ್ತೀನಿ. ಚುನಾವಣೆ ಮುಗಿದ ನಂತರವೂ ಕೂಡ ನನ್ನ ಎಲ್ಲ ಯುವ ಸಮೂಹದ ಜೊತೆ ನಾನು ಕೆಲಸ ಮಾಡ್ತೀನಿ ಸರ್. ಜಿವಿ ಟಿವಿ, ಇದು ನಿಮ್ಮ ಧ್ವನಿ.